ಬ್ಯಾಕ್ ಟು ಕ್ರಿಯೇಟ್ ಇಸ್ಟ್ ಯೂಟ್ಯೂಬ್ ಚಾನಲ್. ಇವತ್ತು ನೋಡ್ತಿರ್ಬೋದು ಮತ್ತೊಂದು ಹೊಸ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಕೆ ಬಂದಿದ್ದೀವಿ. ಎಕ್ಸ್ಪ್ಲೋರ್ ಮಾಡೋಕ್ಕಿಂತ ಮುಂಚೆ ಈ ವಿಡಿಯೋನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತ ಮರಿಬೇಡಿ. ನೋಡೋಣ ಈ ಪ್ಲೇಸ್ನ ವಿಶೇಷತೆ ಏನು, ಹಾಗೆ ಇದರ ಹಿಸ್ಟ್ರಿ. ನೀವು ನೋಡ್ತಾ ಇದ್ದಿರಲ್ಲ, ಈ ಮೂರ್ತಿ ಬಂದುಬಿಟ್ಟು ಮರಿಯಾಪುರದ ಶಿಲ್ಪಿಯಾದಂಥ ಫಾದರ್ ಫಿಲಿಪ್ ಸಿಜೋನ್ ಅವ್ರದ್ದು. ಇವರು 28/9/1853 ಫ್ರಾನ್ಸ್ ದೇಶದಲ್ಲಿ ಜನ್ಮ ಹೊಂದ್ತಾರೆ. ಹಾಗೆ 27/12/1876 ಗುರುದೀಕ್ಷೆಯನ್ನು ತಗೊಳ್ತಾರೆ. ಹಾಗೆ 25/1/1877 ಭಾರತಕ್ಕೆ ಆಗಮಿಸ್ತಾರೆ ಇವರು. 7/1/1884 ಈ ಮರಿಯಾಪುರದ ಉಗಮವಾಗುತ್ತೆ. ಹಾಗೆ 16/7/1905 ಈ ದೇವಾಲಯ ನಿರ್ಮಾಣ ಕೂಡ ಮಾಡ್ತಾರೆ ಇವರು. ಸತತ 35 ವರ್ಷಗಳ ಕಾಲ ಇವರು ಮರಿಯಾಪುರದಲ್ಲಿ ಸೇವನೆ ಸಲ್ಲಿಸ್ತಾರೆ. 1/3/1919 ಇವರಿಗೆ ಬೆಂಗಳೂರಿಗೆ ವರ್ಗಾವಣೆ ಆಗುತ್ತೆ. ಆದಮೇಲೆ 9/3/1927 ಇವರು ಮರಣವನ್ನು ಹೊಂದ್ತಾರೆ. ಇವಾಗ ನೋಡ್ತಿದ್ರಲ್ಲ, ಈ ಮೂರ್ತಿಯು 1/10/2022 ಅವರ ಸವಿನೆನಪಿಗೋಸ್ಕರ ಉದ್ಘಾಟನೆ ಆಗುತ್ತೆ. ಇರ್ಬೋದು ನಿಮಗೆ ಚರ್ಚ್ ಕಾಣ್ತಿದೆಯಲ್ಲ, ಈ ಚರ್ಚ್ ಒಳಗಡೆ ಫುಲ್ಲು ಫ್ರೆಂಚ್ ಆರ್ಕಿಟೆಕ್ಚರ್, ಫುಲ್ ಫ್ರೆಂಚ್ ಆರ್ಕಿಟೆಕ್ಚರ್ ಮೂಲಕ ಕಟ್ಟಿರೋದು, ಬಿಲ್ಡ್ ಮಾಡಿರೋದು. ಇದನ್ನು ಒಳಗಡೆ ಎಲ್ಲ ಫ್ರೆಂಚ್ ಆರ್ಕಿಟೆಕ್ಚರ್ ಇದೆ, ನಿಮಗೆ ನಾವು ತೋರಿಸ್ತೀವಿ ಆಮೇಲೆ ಒಳಗಡೆ. ನೋಡ್ತಾ ಇರ್ಬೋದು ಕಾರ್ಮೆಲ್ ಮಾತ್ರ ದೇವಾಲಯ ಕಾಣ್ತಿದೆ. ಬನ್ನಿ ಒಳಗಡೆ ಹೋಗಿ ನೋಡೋಣ ಏನೇನಿದೆ, ಏನೇನಿಲ್ಲ, ಆರ್ಕಿಟೆಕ್ಚರ್ ಹೇಗಿದೆ, ಇದು ಕಂಪ್ಲೀಟ್ ಹಿಸ್ಟ್ರಿನ ನೋಡೋಣ. ಹಾಗೆ ಆರ್ಕಿಟೆಕ್ಚರ್ ಅಂತೂ ಸೂಪರ್ ಇದೆ ಅಂತೆ. ಸೊ ಒಳಗಡೆ ಹೋಗೋಣ, ನೋಡೋಣ ಬನ್ನಿ. ನೋಡ್ತಿದ್ದೀರಲ್ಲ, ಇದು ಬಂದು ಸಂತ ಅಂತೋನಿ ಅವರ ಒಂದು ವಿಶ್ವದಲ್ಲಿ ಅತಿ ಎತ್ತರದ ಪ್ರತಿಮೆ. ಇದು ಬಂದು ಇದೇ 14/2/2023 ಉದ್ಘಾಟನೆ ಆಯಿತು. ನೋಡ್ತಾ ಇರ್ಬೋದು ಈ ಕಡೆ, ನೋಡ್ತಾ ಇರ್ಬೋದು ನೀವು ಫುಲ್ಲು ಕಾಣ್ತಿದ್ಯಲ್ಲ, ಇದು ಫುಲ್ಲು ನಿಮಗೆ ಗ್ರೌಂಡು. ಮತ್ತು ಆ ಕಡೆ ಅಲ್ಲೆಲ್ಲ ನಾಟಕ ನಡೀತಾವೆ. ಯಾವಾಗ ಅಂದರೆ ಇದೇ ಫೆಬ್ರವರಿ ಕೂಡ ಮೊನ್ನೆ ರೀಸೆಂಟಾಗಿ ಒಂದು ದೊಡ್ಡದಾಗಿ ಫಂಕ್ಷನ್ ಆಯ್ತು ಇಲ್ಲಿ. ಹಾಗೆ ಮತ್ತು ಅದು ಬಂದು ನಿಮಗೆ ಕ್ರಿಸ್ಮಸ್ ಟೈಮಲ್ಲೆಲ್ಲ ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಇರುತ್ತೆ ಇಲ್ಲಿ. ನೋಡ್ಬೋದು ಇದೆಲ್ಲ ಪೀಠಗಳು, ಫಾದರ್ಸ್ ಎಲ್ಲ ಇಲ್ಲಿ ಪೀಠಗಳಲ್ಲಿ ಕೂತ್ಕೊಂಡ್ಬಿಟ್ಟು ಸುಮಾರು ಜನಕ್ಕೆ ಬೋಧನೆಯನ್ನೆಲ್ಲ ಮಾಡ್ತಾ ಇದ್ರು ಕ್ರೈಸ್ತ ಬಾಂಧವರಿಗೆ. ಹಾಗೆ ನೋಡ್ಬೋದು ಪಿಲ್ಲರ್ಗಳು ಕೂಡ ಇದ್ದಾವೆ, ಡಿಸೈನ್ ಡಿಸೈನಾಗಿ ಪಿಲ್ಲರ್ಗಳಿದ್ದಾವೆ. ಆ್ಯಕ್ಚುಲಿ ಇದು ಬಂದುಬಿಟ್ಟು ಸ್ಟೇಜು, ಒಂದು ಫೆಬ್ರವರಿ ಮತ್ತು ಕ್ರಿಸ್ಮಸ್ ಫಂಕ್ಷನಲ್ಲೆಲ್ಲ ಸಿಕ್ಕಾಪಟ್ಟೆ ಗ್ರ್ಯಾಂಡಾಗಿ ನ್ಯಾಚುರಲ್ ಸ್ಟೇಜ್ ಇದ್ರಲ್ಲ ಯಾವುದು, ಮತ್ತು ಸ್ಟೇಜ್ ಕ್ವಿಜ್ ಹಾಕಕ್ಕೆ ಹೋಗಲ್ಲ, ಇಲ್ಲೇ ಫುಲ್ ಲೈಟಿಂಗ್ಸ್ ಎಲ್ಲ ಇರುತ್ತೆ. ನಾನು ಒಂದೆರಡು ಕ್ಲಿಪ್ಸ್ ಹಾಕಿರ್ತೀನಿ ನಿಮಗೆ ವೀಡಿಯೋಗಳು. ಮೊನ್ನೆ ನಾವು ಬಂದಿದ್ವಿ ಆ್ಯಕ್ಚುಲಿ ಇಲ್ಲಿಗೆ, ಫಂಕ್ಷನ್ ಇತ್ತು ದೊಡ್ಡದಾಗಿ. ಆ ಕ್ಲಿಪ್ಸ್ನ ನಿಮಗೆ ಹಾಕಿರ್ತೀನಿ, ನೋಡ್ಕೋಬೋದು ಎಷ್ಟು ಗ್ರ್ಯಾಂಡ್ ಇರುತ್ತೆ ಅಂತ. ಈ ಕಡೆ ಎಲ್ಲ ನೋಡ್ಬೋದು ಫುಲ್ ಸ್ಟೇಜ್ ಇದೆ, ನ್ಯಾಚುರಲ್ ಸ್ಟೇಜ್ ಇದು ಬಂದು. ಇದರಲ್ಲಿ ಕೆಲವೊಂದು ಕಲಾಕೃತಿಗಳು ಕೂಡ ಇದ್ದಾವೆ, ನೋಡ್ಕೋಬೋದು. ಬಟ್ ಆದರೆ ಚರ್ಚ್ನ ಫುಲ್ ಹೈಜೀನ್ ಮತ್ತು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ನಿಮ್ಮ ಕೈಯಲ್ಲಿ ಆದಷ್ಟು ಗಲೀಜ್ ಮಾಡೋಕ್ಕೆ ಟ್ರೈ ಮಾಡಬೇಡಿ ಬಂದರೆ ಇಲ್ಲಿ, ಸ್ವಲ್ಪ ಹೈಜೀನಾಗಿ ಇರೋಕ್ಕೆ ನೋಡಿ. ಹಿಂಗೆ ಎಲ್ಲಿ ಬೇಕಾದಲ್ಲಿ ಪ್ಲಾಸ್ಟಿಕ್ನೆಲ್ಲ ಬಿಸಾಡಬೇಡಿ. ಆಲ್ಮೋಸ್ಟ್ ಕಾಣ್ತಾ ಇದ್ದಾವೆ ಚರ್ಚ್ಗಳು. ಇಲ್ಲಿ ನೋಡ್ಬೋದು ಚಿಕ್ಕ ಚಿಕ್ಕಾಗಿ ಮನೆಗಳ ಥರ ಏನೋ ಮಾಡಿದ್ದಾರೆ, ಏನು ಅಂತ ಗೊತ್ತಿಲ್ಲ. ತುಂಬ ಚೆನ್ನಾಗಿದೆ, ವಿಸಿಟ್ ಮಾಡಿ. ಒನ್ ಡೇ ಟ್ರಿಪ್ಗೆಲ್ಲ ಒಳ್ಳೆ ಹೇಳಿ ಮಾಡಿಸಿದ ಜಾಗ ಇದೆಲ್ಲ. ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಚರ್ಚ್ನ. ಅಲ್ಲೊಂದು ಪೀಠ ಕಾಣ್ತಿದೆ ನೋಡಿ,
ಎರಡು ಮೂರು ಪೀಠಗಳಿದ್ದಾವೆ. ನೋಡ್ಬೋದು ಇದು ಕೂಡ ಒಂದು ಪೀಠ. ಪೀಠದ ಮೇಲೆ ಕೂತ್ಕೊಳ್ಳೋಣ. ಹೀಗೆ ಫಾದರ್ಸ್ಗಳೆಲ್ಲ ಪೀಠದ ಮೇಲೆ ಕೂತ್ಕೊಂಡು ಕ್ರೈಸ್ತ ಬಾಂಧವರಿಗೆಲ್ಲ ಬೋಧನೆಯನ್ನು ಮಾಡ್ತಾಯಿದ್ರು. ಸೊ ಹೀಗೆ ಅಲ್ಲೂ ಸುಮಾರು ಪೀಠಗಳಿದ್ದಾವೆ. ಮನೆ ಇಲ್ಲಿ ನೋಡ್ಬೋದು ಜೆರುಸಲೇಮ್ ಹೆಬ್ಬಾಗಿಲು. ಸ್ವಲ್ಪ ಇಲ್ಲೇ ಕ್ರಾಸ್ ಮಾಡಿದರೆ ಒಂದು ಚಿಕ್ಕದಾಗಿ ಗಾರ್ಡನ್ ಕೂಡ ಇದೆ. ಚೆನ್ನಾಗಿದೆ ಮಾತ್ರ ಪ್ಲೇಸು, ಬಂದು ವಿಸಿಟ್ ಮಾಡಿ. ಬೆಂಗಳೂರಿಂದ ಒಂದು ಇಂಟೀರಿಯರ್ ಪ್ಲೇಸಲ್ಲೇ ಇದೆ ಆಲ್ಮೋಸ್ಟ್ ಎಲ್ಲರಿಗೂ, ಯಾರಿಗೂ ಗೊತ್ತಿಲ್ಲ ಈ ಜಾಗಗಳು. ಯಾಕಂದರೆ ಬೆಂಗಳೂರಿಂದ ಸ್ವಲ್ಪ ಬೆಂಗಳೂರು ಸೌತ್ ಕಡೆ ಆಗುತ್ತೆ, ಸ್ವಲ್ಪ ದೂರ ಆಗುತ್ತೆ. ನೋಡ್ಕೋಬೋದು ಹೇಗೆ ವಿವಿಧ ಸಂತ ಅಂತೋನಿಯವ್ರದ್ದು ವಿಶ್ವದಲ್ಲಿ ಅತಿ ಎತ್ತರದ ಪ್ರತಿಮೆ ಅಂತ ಹೇಳಿದೆ ಅಲ್ಲ ಆವಾಗಲೇ. ಇದೊಂದು ವಿಶ್ವ ಅತಿ ಎತ್ತರದ ಪ್ರತಿಮೆ ವಿಶ್ವದಲ್ಲೇ, ಕರ್ನಾಟಕದಲ್ಲೇ ಇರೋದು. ಫಂಕ್ಷನಲ್ಲೆಲ್ಲ ಜನ ಕೂರೋಕ್ಕೆ ಫುಲ್ ವ್ಯವಸ್ಥೆ ಮಾಡಿದ್ದಾರೆ ಇಷ್ಟು ದೊಡ್ಡದಾಗಿ. ಹಾಗೆ ಇಲ್ಲಿ ಯಾವುದೂ ಒಂದು ಸ್ಟೇಜ್ ಹಾಕಲ್ಲ, ಫುಲ್ ನ್ಯಾಚುರಲ್ ಸ್ಟೇಜ್ ಇರುತ್ತೆ ಇಲ್ಲಿ ನೋಡಿ. ಆದರೆ ಲೈಟಿಂಗ್ಸ್ ಮಾತ್ರ ಸಖತ್ತಾಗಿ ಮಾಡಿರ್ತಾರೆ ಇಲ್ಲಿ. ಇಲ್ಲೆಲ್ಲ ಜನ ಕೂತ್ಕೊಳ್ಳೋಕೆ ನೋಡಿ ಎಷ್ಟು ಜನ ಅಂದರೆ ಸಿಕ್ಕಾಪಟ್ಟೆ, ಒಂದು 5,000 ಜನ ಕೆಪ್ಯಾಸಿಟಿ ಇದೆ ಮಿನಿಮಮ್ಮು. ನೋಡಪ್ಪ